ಈದ್ಗಾ ಮೈದಾನದ ವಿವಾದ ಅಥವಾ ಫೈಟ್ ಈಗ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಇದೇ ಜುಲೈ ಹನ್ನೆರಡನೇ ತಾರೀಕಿನಂದು ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿತ್ತು ಅದನ್ನ ಈಗ ತೀವ್ರಗೊಳಿಸೋಕೆ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಹಿಂದೂಪರ ಸಂಘಟನೆಗಳು ಇದಕ್ಕೆ ಜೈ ಅಂದಿದ್ದು ಚಾಮರಾಜಪೇಟೆ ಬಂದ್ ಬಿಸಿ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತ ಪಣ ತೊಟ್ಟಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ವಫ್ ಖಾತೆ ಬದಲಾವಣೆ ಆಗಬಾರ್ದು ಇದು ಬಿಬಿಎಂಪಿ ಮೈದಾನವಾಗಿ ಉಳಿಬೇಕು ಅನ್ನೋದು ಅವರ ಒತ್ತಾಯ ಹಾಗಾದ್ರೆ ಈ ಬಂದ್ನ ಬ್ಲೂ ಪ್ರಿಂಟ್ ಹೇಗಿದೆ ನೋಡ್ಬಿಡೋಣ ಚಾಮರಾಜಪೇಟೆಯ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಬಂದ್ ಅನ್ನ ತೀವ್ರಗೊಳಿಸಕ್ಕೆ ಈ ಸಂಘಟನೆಯವರು ನಿರ್ಧಾರ ಮಾಡಿದ್ದಾರೆ ಚಾಮರಾಜಪೇಟೆಗೆ ಬರುವಂತಹ ಎಲ್ಲಾ ವಾರ್ಡ್ಗಳಲ್ಲೂ ಈ ಬಂದ್ ಬಹಳ ಕಠಿಣವಾಗಿ ಕಟ್ಟುನಿಟ್ಟಾಗಿ ನಡಿಬೇಕು ಅಂತ ಏನು ಕರಪತ್ರದ ಮೂಲಕ ಬಂದ್ಗೆ ಬೆಂಬಲಿಸಿ ಅಂತ ಮನವಿ ಮಾಡ್ತಾರೆ ಎಲ್ಲ ಮನ್ಮನೆಗೂ ಹೋಗಿ ಅಂಗಡಿಗಳಿಗೂ ಹೋಗಿ ಅವತ್ತಿನ ದಿನ ಬಂದ್ಗೆ ಬೆಂಬಲಿಸಿ ಅಂಗಡಿ ತೆಗಿಬೇಡಿ ಅನ್ನುವಂತಹ ಒಂದು ಮನವಿ ಕೂಡ ಮಾಡ್ಕೊಳ್ತಾರೆ ಪ್ರತಿ ಅಂಗಡಿ ಮನೆಗಳಿಗೆ ಹೋಗಿ ಬೆಂಬಲಿಸಿ ಅಂತ ಮನವಿ ಕೂಡ ಮಾಡ್ಕೊಳ್ತಾರೆ ಸದಾ ಕರಪತ್ರವನ್ನು ಹಂಚೋದ್ರ ಮೂಲಕ ಚಾಮರಾಜಪೇಟೆಯ ಎಲ್ಲಾ ಹಿಂದೂ ಅಂಗಡಿಗಳನ್ನ ಮುಚ್ಚುವ ಸಾಧ್ಯತೆ ಅವತ್ತಿದೆ ಬರೀ ಹಿಂದೂಗಳು ಮಾತ್ರ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಈಗ ಆಲ್ರೆಡಿ ಅವ್ರು ಮುಸ್ಲಿಮ್ನ ಕೇಳಿದ್ದಾರೆ ಬಟ್ ಅವರು ನಮಗೆ ಲಾಸ್ ಆಗುತ್ತೆ ನಾವು ಬಂದ್ ಮಾಡಲ್ಲ ಅಂತ ಕೆಲ ವ್ಯಾಪಾರಿಗಳು ಹೇಳಿರೋದ್ರಿಂದ ಹಿಂದೂ ಅಂಗಡಿಗಳನ್ನ ಮುಚ್ಚಿಸುವ ಸಾಧ್ಯತೆ ಇದೆ ಅಥವಾ ಮುಚ್ಚುವ ಸಾಧ್ಯತೆ ಇದೆ ಈದ್ಗಾ ಮೈದಾನದಿಂದ ಬೃಹತ್ ರ್ಯಾಲಿಗೂ ಕೂಡ ಚಿಂತನೆ ಆಗಿದೆ ಕೇವಲ ಬಂದ್ ಆಗಿರಲ್ಲ ಪ್ರತಿಭಟನೆಗಳು ರ್ಯಾಲಿಗಳು ಕೂಡ ಇರುತ್ತೆ ಹಾಗಾಗಿ ಬೃಹತ್ ರ್ಯಾಲಿಗೂ ಕೂಡ ನಿರ್ಧಾರ ಮಾಡಿದ್ದಾರೆ ಶಕ್ತಿ ಪ್ರದರ್ಶನಕ್ಕೆ ಹಿಂದೂ ಸಂಘಟನೆಗಳೆಲ್ಲವೂ ಕೂಡ ಇಲ್ಲಿ ಒಗ್ಗಟ್ಟಾದಂಗೆ ಕಾಣಿಸ್ತಾ ಇದೆ ಈ ಒಂದು ಈದ್ಗಾ ಮೈದಾನಕ್ಕೆ ಸಂಬಂಧಪಟ್ಟಂತೆ ಅವತ್ತು ವಾಹನ ಸಂಚಾರಕ್ಕೂ ಕೂಡ ಅವಕಾಶ ಕೊಡದಂತೆ ಇವ್ರು ನಿರ್ಧಾರ ಮಾಡಿದ್ದಾರೆ ಬಟ್ ಅದೇನಾಗುತ್ತೆ ನಿರ್ಧಾರ ಗೊತ್ತಿಲ್ಲ ನೋಡಬೇಕು